ನಡೆದ್ರೋಹಿ ಅಣ್ಣಮಲೆಗೆ ಹೇಳಿ ಧಿಕ್ಕಾರ ನೀರಿನ ವಿಚಾರದಲ್ಲಿ ರಾಜಕೀಯ ಮಾಡ್ತಾ ಅಂತ ಅಣ್ಣಮಲೆಗೆ ಹೇಳಿ ಧಿಕ್ಕಾರ ಕನ್ನಡಿಗರಿಗೆ ಒಬ್ಬ ವ್ಯಕ್ತಿಯನ್ನ ಒಂದೇ ದಿನದಲ್ಲಿ ಹೀರೋ ಮಾಡುವುದು ಗೊತ್ತು ನಮ್ಮ ನಾಡಿನ ಬಗ್ಗೆ ಕೆಟ್ಟದಾಗಿ ಮಾತನಾಡಿ ದ್ರೋಹ ಬಗೆದಾಗ ಜೀರೋ ಮಾಡುವುದು ಗೊತ್ತು ಎನ್ ಶ್ರೀಧರ್ ಬಾಬು ನಿವೃತ್ತ ಐಪಿಎಸ್ ಅಧಿಕಾರಿ ಹಾಗೂ ತಮಿಳುನಾಡಿನ ಬಿಜೆಪಿ ಅಧ್ಯಕ್ಷರಾದ ಅಣ್ಣಾಮಲೈ ರವರು ಮೇಕೆದಾಟು ಯೋಜನೆಯ ವಿರುದ್ಧವಾಗಿ ಆಗಸ್ಟ್ 5 ರಂದು ಹಮ್ಮಿಕೊಂಡಿರುವ ಉಪವಾಸ ಸತ್ಯಾಗ್ರಹವನ್ನು ಕೈಬಿಟ್ಟು ಕರ್ನಾಟಕ ರಾಜ್ಯದ ಜನತೆಗೆ ಕ್ಷಮೆಯಾಚಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಸೇನೆಯ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾದ ಎನ್ ಶ್ರೀಧರ್ ಬಾಬು ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಅಣ್ಣಾಮಲೈ ವಿರುದ್ಧ ಅಧಿಕಾರಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಸೇನೆಯ ಜಿಲ್ಲಾಧ್ಯಕ್ಷ ಎನ್ ಶ್ರೀಧರ್ ಬಾಬು ಮಾತನಾಡಿ ಕರ್ನಾಟಕದ ಅನ್ನ ತಿಂದು ಇಲ್ಲಿನ ನೀರನ್ನೇ ಕುಡಿದು ರಾಜಕೀಯ ಉದ್ದೇಶದಿಂದ ಮೇಕೆದಾಟು ಯೋಜನೆಯ ಬಗ್ಗೆ ಮಾತನಾಡುವುದು ಸರಿಯಲ್ಲ ಕನ್ನಡಿಗರಿಗೆ ಒಬ್ಬ ವ್ಯಕ್ತಿಯನ್ನು ಒಂದೇ ದಿನದಲ್ಲಿ ಹೀರೋ ಮಾಡುವುದು ಗೊತ್ತು ನಮ್ಮ ನಾಡಿನ ಬಗ್ಗೆ ಕೆಟ್ಟದಾಗಿ ಮಾತನಾಡಿ ದ್ರೋಹ ಬಗೆದಾಗ ಅವರನ್ನು ಜೀರೋ ಮಾಡುವುದು ಗೊತ್ತು ಎಂದು ಗುಡುಗಿದರು ಅಲ್ಲದೆ ಅಣ್ಣಾಮಲೈ ರವರ ಹೇಳಿಕೆಯಿಂದ ಕರ್ನಾಟಕ ರಾಜ್ಯದ ಜನತೆ ದಂಗೆ ಎದ್ದು ರಾಜ್ಯದಲ್ಲಿ ಶಾಂತಿ ಕದಡುವುದರೊಂದಿಗೆ ಕಾನೂನು ವ್ಯವಸ್ಥೆ ಹದಗೆಡುವ ಸಂಭವ ಹೆಚ್ಚಾಗಿರುತ್ತದೆ ಎಂದರು ಅಣ್ಣಾಮಲೈ ರವರು ನೀಡಿರುವ ಹೇಳಿಕೆಯನ್ನು ಹಿಂಪಡೆದು ಕರ್ನಾಟಕ ರಾಜ್ಯದ ಜನತೆಯ ಕ್ಷಮೆಯಾಚಿಸುವಂತೆ ಒತ್ತಾಯಿಸಿದರು ನಿವೃತ್ತ ಐಪಿಎಸ್ ಅಧಿಕಾರಿಯಾದಂತಹ ಅಣ್ಣಾಮಲೈ ಅವರು ಇಲ್ಲೇ ಮೊದಲು ಅಧಿಕಾರದಲ್ಲಿದ್ದರು ಇಲ್ಲಿನ ಅನ್ನನೇ ತಿಂದರು ಇಲ್ಲಿ ನೀರೇ ಕುಡಿದ್ರು ಆದರೆ ಈಗ ತಮಿಳುನಾಡಲ್ಲಿ ಯಾವುದೋ ರಾಜಕಾರಣ ಮಾಡಬೇಕು ಅಂತ ಹೇಳಿ ಕುಡಿಯೋ ನೀರಲ್ಲಿ ರಾಜಕಾರಣ ಮಾಡೋಕ್ಕೆ ಬಂದಿದ್ದಾರೆ ಅವ್ರಿಗೆ ನಾವು ಸಂಪೂರ್ಣವಾಗಿ ನಾವು ಅವ್ರಿಗೆ ವಿರೋಧ ವ್ಯಕ್ತಪಡ್ತಾ ಇದ್ವಿ ಯಾಕಂತ ಹೇಳಿದ್ರೆ ಅಲ್ಲಿ ಅವ್ರನ್ನ ಅಣ್ಣಾಮಲೈ ಅಂತ ಗುರುತಿಸಿದೆ ಕನ್ನಡಿಗರು ನಮ್ಮ ಕರ್ನಾಟಕದವರು ನಾವೇ ಗುರುತಿಸಿಲ್ಲ ಅಂದರೆ ಅಲ್ಲಿ ಯಾವುದೇ ಅವ್ರಿಗೆ ರಾಜಕೀಯ ಹಿನ್ನೆಲೆ ಇರಲಿಲ್ಲ ರಾಜಕೀಯದಲ್ಲಿ ಹೋಗೋಕ್ಕೂ ಆಗ್ತಾ ಇರಲಿಲ್ಲ ಇಲ್ಲಿ ಅನ್ನ ತಿಂದು ಇಲ್ಲಿ ನೀರು ಕುಡಿದು ಅವ್ರು ಇವತ್ತೊಂದು ದಿನ ನಮಗೆ ನಾಡ ದ್ರೋಹ ಮಾಡ್ತಾ ಇರೋದು ತುಂಬ ಆಘಾತಕರ ಆಗಿದೆ ಆಮೇಲೆ ನಮ್ಮ ಕನ್ನಡಿಗರಿಗೆ ಒಬ್ಬ ವ್ಯಕ್ತಿನ ಹೀರೋ ಮಾಡೋದು ಗೊತ್ತು ಒಂದೇ ದಿನಕ್ಕೆ ಹೀರೋ ಮಾಡೋದು ಗೊತ್ತು ನಮ್ಮ ನಾಡಿನ ಬಗ್ಗೆ ಕೆಟ್ಟದಾಗಿ ಮಾತಾಡಿದಾಗ ನಮ್ಮ ನಾಡಿಗೆ ದ್ರೋಹ ಬಗ್ಗದಾಗ ಒಂದೇ ದಿನಕ್ಕೆ ಜೀರೋ ಮಾಡೋದು ಗೊತ್ತು ನಮಗೆ ಅದು ನಮ್ಮ ಕನ್ನಡಿಗರ ಶಕ್ತಿ ಅಂತ ಅವ್ರಿಗೆ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಆಮೇಲೆ ಯಾವುದೇ ಕಾರಣಕ್ಕೂ ಅವರು ನಮ್ಮ ಮೇಕೆದಾಟು ವಿಚಾರಕ್ಕೆ ಬರಬಾರ್ದು ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತ ಅದನ್ನು ಈ ಕೂಡಲೇ ಹಿಂಪಡಿಬೇಕು ಇಲ್ಲಾಂತಂದರೆ ನಮ್ಮ ರಾಜ್ಯಾಧ್ಯಕ್ಷರಾದ ಜಯದೇವ ಪ್ರಸನ್ನ ಅವರ ನೇತೃತ್ವದಲ್ಲಿ ಇಡೀ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ನಾವು ಈ ವಿಚಾರವಾಗಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಆ ಮನವಿಯಲ್ಲಿ ಏನು ಮೆನ್ಷನ್ ಮಾಡಿದ್ವಿ ಅಂತಂದರೆ ಅವರು ಈ ರೀತಿ ರಾಜ್ಯಗಳಿಂದ ರಾಜ್ಯಗಳಿಗೆ ಶಾಂತಿನ ಕದಡೋವಂಥ ಕೆಲಸ ಮಾಡ್ತಾಯಿದ್ದಾರೆ ಇಂಥ ಹೇಳಿಕೆಗಳು ಕೊಟ್ಟು ಇಲ್ಲಿ ಜನತೆ ಭುಗಿಲೆದ್ದು ಇಲ್ಲಿ ಅನ್ಯಾಯ ವಿವಿಧ ರೀತಿ ಹೋರಾಟಗಳು ಮಾಡ್ಕೊತ ಕಾನೂನು ಸುವ್ಯವಸ್ಥೆ ಪಾಲನೆ ಆಗದೇ ಇರೋಂಥರ ಈ ಅವ್ರ ಹೇಳಿಕೆ ಮುಖಾಂತರ ಇದಾಗುತ್ತೆ ಅದಕ್ಕೆ ಯಾವುದೇ ರೀತಿ ಅದಾಗಬಾರ್ದು ಅವ್ರು ಈ ಕೂಡಲೇ ಅವರ ಹೇಳಿಕೆನ ಹಿಂಪಡಿಬೇಕಂತ ಈ ಮೂಲಕ ಹೇಳ್ತಾರೆ ಈ ಸಂದರ್ಭದಲ್ಲಿ ಮಹೇಶ್ ಚೇತನ್ ಕುಮಾರ್ ಚಂದ್ರಶೇಖರ್ ಆದಿಲ್ ಶರೀಫ್ ಲವಕುಶ ಸೇರಿದಂತೆ ಮತ್ತಿತರರು ಹಾಜರಿದ್ದರು